ಇನ್ನೂ ಕೂಡ ಹನಿಮೂನ್ ಪೀರಿಯಡ್ ಇಂದ ಹೊರಗೆ ಬಂದಂತೆ ಕಾಣಿಸ್ತಾ ಇಲ್ಲ. ರಾಜ್ಯದಲ್ಲಿ ಇವತ್ತು 21ಕ್ಕೂ ಹೆಚ್ಚು ಜಿಲ್ಲೆಗಳು ಇವತ್ತು ಭೀಕರ ಬರಗಾಲವನ್ನು ಎದುರಿಸತಕ್ಕಂಥ ಒಂದು ಸಂದರ್ಭ ಸೃಷ್ಟಿಯಾಗಿದೆ. ಇವತ್ತು ಗುಲ್ಬರ್ಗ ಇರ್ಬೋದು, ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ತೊಗರಿ ರೈತರು ಇವತ್ತು ಪರದಾಡ್ತಾ ಇರ್ತಕ್ಕಂಥದ್ದು, ಇವತ್ತು ಮಲೆನಾಡಲ್ಲೂ ಕೂಡ ಕುಡಿಯ ನೀರಿನ ಅಭಾವ ಸೃಷ್ಟಿಯಾಗಿರ್ತಕ್ಕಂಥದ್ದು. ಇದ್ರ ಮಧ್ಯೆ ಮಾನ್ಯ ಮುಖ್ಯಮಂತ್ರಿಗಳು, ಈ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರು ಗ್ಯಾರಂಟಿ ಕಾರ್ಡ್ಗಳನ್ನು ಪದೇ ಪದೇ ಉಲ್ಲೇಖವನ್ನು ಮಾಡಿ ಅವರ ಬೆನ್ನನ್ನು ಅವರು ತಟ್ಕೊಳ್ತಕ್ಕಂಥ ಕೆಲಸ ಮಾಡೋದ್ರಲ್ಲಿ ನಿರತರಾಗಿದ್ದಾರೆ. ಬಡವರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇಲ್ಲ, ರೈತರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇಲ್ಲ. ಕುಡಿಯ ನೀರಿನ ಆಹಾಕಾರ, ರೈತರು ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಈ ವಿಚಾರಗಳು ವಿಧಾನಸಭೆಯ ಒಳಗಡೆನೂ ಕೂಡ ಚರ್ಚೆ ಆಗ್ತಾ ಇಲ್ಲ. ಒಂದು ಕಡೆ ಮೋದಿಯವ್ರನ್ನ ಟೀಕೆ ಮಾಡ್ತಕ್ಕಂಥದ್ದು, ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡ್ತಕ್ಕಂಥದ್ದು, ಮತ್ತೊಂದು ಕಡೆ ಅವರ ಗ್ಯಾರಂಟಿ ಕಾರ್ಡ್. ಇದ್ರ ಬಗ್ಗೆ ನಾಳೆ ದಿನ ನಾವು ಅದರ ಬಗ್ಗೆ ಚರ್ಚೆನೂ ಕೂಡ ಮಾಡ್ತೇವೆ. ಹಾಗೆ ಈ ಸುಳ್ಳನ್ನು 5 ಗ್ಯಾರಂಟಿ ಮೂಲಕ ರಾಜ್ಯದ ಜನರ ಮುಂದೆ ಒಂದು ಕಲ್ಪನೆ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಹೊರತು ಈ ಗ್ಯಾರಂಟಿ ಕಾರ್ಡ್ಗಳಿಂದ ಏನು ಜನರಿಗೆ ಭಾಳ ಉಪಯೋಗ ಆಗ್ಬಿಟ್ಟಿದೆ, ಪ್ರಯೋಜನ ಆಗ್ಬಿಟ್ಟಿದೆ ಅಂಥದ್ದೇನಿಲ್ಲ. ಅದನ್ನು ಸೋಮವಾರ ದಿನ ಬಜೆಟಲ್ಲಿ ಉತ್ತರವನ್ನು ಕೂಡ ಕೊಡ್ತೇನೆ. ನಾನು ಸಾಧ್ಯ ಇವತ್ತು ವಿಧಾನಸಭೆ ಒಳಗಡೆನೂ ಕೂಡ ರಾಜ್ಯದಲ್ಲಿ ಇವತ್ತೇನು ರೈತರು ಸಂಕಷ್ಟದಲ್ಲಿದ್ದಾರೆ, 21 ಜಿಲ್ಲೆಗಳು ಇವತ್ತು ಬರಗಾಲ ಎದುರಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಸಂದರ್ಭದಲ್ಲಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ತಮ್ಮ ಮೂಲಕನೂ ಕೂಡ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ.